ಬಿಜೆಪಿ ಅಂದ್ರೆ ನಮ್ಗೆ ಏನಾದ್ರು ಉದ್ದಾರ ಮಾಡ್ತಾರೆ ಯಾವ ಜಾತಿನೆಲ್ಲ ಮನೆ ಹಾಳಾಗೆ ಯಾವ್ ಜಾತಿನೂ ಸರಿ ಇಲ್ಲ ಎಲ್ಲಾರು ಅವ್ನ್ಗೆ ಮೋದಿಗೆ ಹಾಕಿದ್ರು ಸರ್ಕಾರ ಏನೋ ಮಾತಾಡಕ್ ಆಗಲ್ಲ ನಾವು ನಮ್ಮ ಮನೆ ಬರೋ ಚೆನ್ನಾಗಿಲ್ಲ ನಮ್ಗೆ ಕಾಂಗ್ರೆಸ್ ಬರ್ಬೇಕ್ರಿ ಕಾಂಗ್ರೆಸ್ ಬಂದ್ ನೋಡಿ ಸರ್ ನೀವು ತಿಂತೀರಾ ನಾನು ತಿಂತೀನಿ ಅವನು ತಿಂತಾನೆ ಬದ್ಬೇಕಾಗಿರೋದು ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಶಿವಕುಮಾರ್ ಈ ವಿಡಿಯೋ ನೋಡುವ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೈಕೊಂಡು ಪ್ರೆಸ್ ಮಾಡಿ ನೀವೇನಾದ್ರೂ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೇನೆ ಈ ವಿಡಿಯೋವನ್ನ ಕಡೆವರೆಗೂ ನೋಡಿ ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಯ್ಯೋ ಈ ಸರ್ಕಾರ ಏನೂ ಮಾತಾಡಕ್ಕೆ ನಾವು ಸುಮ್ಮನೆ ಎಲ್ಲ ದುಡ್ಡೆಲ್ಲ ಬಡವರು ನಮ್ಮನ್ನು ಮನೆ ಬಿಟ್ಟು ಹೋಗ್ಬೇಕಾಯ್ತದೆ ಗಾಡಿ ಮಾರ್ಬಿಟ್ಟು ಕೆರೆ ಕೆಲ್ಸಕ್ಕೆ ಹೋಗ್ಬೇಕು ಎಲ್ಲಾರ ಇವ್ರು ದಿನ ಒಂದೊಂದು ರೂಪಾಯಿ ಜಾಸ್ತಿ ಐದೈದು ರೂಪಾಯಿ ಜಾಸ್ತಿ ಮಾಡ್ಕೊಂಡು ಹೋಯ್ತಾನೆ ಅಂತ ಹೇಳ್ರಿ ಇರೋದೆಲ್ಲ ಮಾರ್ಬಿಟ್ಟು ಅವ್ರು ಅವ್ರ ಇಂಥಿರ ಮಕ್ಳನ್ನ ಸಾಕಿಸ್ಬಿಟ್ಟು ನಮ್ಮೆಂಥ ಮಕ್ಕಳು ಊರು ಕರ್ಕೊಯ್ತೀನಿ ರೀ ನೀವು ಬೇಜಾರು ಮಾಡ್ಕೊಬಿಡಿ ಹಿಂಗೆ ಎಂತೀವಿ ಜಾತಿ ಬಗ್ಗೆ ಮಾತಾಡ್ತಾಯಿಲ್ಲ ಯಾವ ಜಾತಿನೂ ಸರಿ ಇಲ್ಲ ಎಲ್ಲರೂ ಅವ್ನಿಗೆ ಮೋದಿಗೆ ಹಾಕಿದ್ರು ದಾಸಿ ಹಾಕೋದಂದ್ರೆ ಈ ಲಿಂಗಾಯ್ತರು ಈ ಬ್ರಾಹ್ಮಣ್ರೆ ಇಬ್ಬರೇ ಓಟು ಹಚ್ಚ ದಿನ ಹಚ್ಚ ದಿನ ಯಾ ಹಚ್ಚ ದಿನ ಎಲ್ಲ ಮನೆ ಹಾಳಾಗೋಗೋದೇ ಸುಮ್ಮನೆ ಯಾಕಿನ್ನ ಬಂಡವಾಳ ಹಾಕ್ಬಿಟ್ಟಿದ್ದೀವಿ ಓಡಿಸ್ಬೇಕು ಧರ್ಮ ಕಾರ್ಯಕ್ಕೆ ಹೋದ್ರೆ ಐನೂರು ಅಂದ್ರೆ ಆಗಿದೆ ಇವ್ರ ಅಣೆ ಬರ ಇಷ್ಟೇ ನಮ್ಮ ನಮ್ಮೆ ಬರ ಚೆನ್ನಾಗಿಲ್ಲ ತಿಳ್ಕೊಬಿ ಅಷ್ಟೇ ನಮಗೆ ನಮಗೆ ಕಾಂಗ್ರೆಸ್ ಬರ್ಬೇಕ್ರಿ ಯಾವ ಬರಲಿ ಯಾರ ಬಗ್ಗೆ ಮಾತಾಡ್ರಿ ಈ ಪಕ್ಷ ಕಾಂಗ್ರೆಸ್ ಅವರು ತಿಂತಾರೆ ಬೇರೆಯವ್ರಿಗೂ ತಿನ್ನಿಸ್ತಾರೆ ಅಷ್ಟೇ ನಮ್ಗೆ ಅದ್ಬೇಕಾಗಿರೋದು ಕಾಂಗ್ರೆಸ್ ನಮಗೆ ಯಾವ ನರ ಬರಲಿ ಕಾಂಗ್ರೆಸ್ ಬರಲಿ ಯಾವನಾರ ಸಿ ಎಮ್ ನಮ್ಗೆ ಬೇಜಾರಿಲ್ಲ ಕಾಂಗ್ರೆಸ್ ಬರಲಿ ಏನು ಹೇಳೋದೇನಿಲ್ಲ ನಮ್ಮ ಹೇಳಿಲ್ವಾ ಇರೋದೆಲ್ಲ ಮಾರ್ಬಿಟ್ಟು ಅವ್ರ ಹೆಂತಿ ಮಕ್ಳನ್ನ ಸಾಕ್ಬಿಟ್ಟು ನಾವು ಮಕ್ಕಳು ಯಾರ ಕೆಲಸ ಕಳ್ತೀನಿ ಅಷ್ಟೇ ಜಾಸ್ತಿ ಆಗ್ತಾ ಇರೋದು ನಮ್ಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ದುಡ್ಡಿದ್ರೆ ಆಗ್ಬೋದು ದುಡ್ಡಿಲ್ಲ ಕಮ್ಮಿ ಇಲ್ಲ ಏನಿಲ್ಲ ಬರೀ ರೇಟ್ ಜಾಸ್ತಿ ಇದ್ದಾರೆ ನಾವು ಹೆಂಗೆ ಜೀವನ ಮಾಡೋದು ನಾವು ಹಾಂ ಗ್ಯಾಸ್ ರೇಟ್ ಜಾಸ್ತಿ ಈ ಎಣ್ಣೆ ಒಳ್ಳೇನೈತಿ ಕಳೆಯೋಕಿದ್ವಿ ರೀಫಂಡ್ ಆಗಲು ಅದು ತೊಗೊಂಡ್ಬೇಕಂದ್ರೆ ಅದು ರೇಟ್ ಜಾಸ್ತಿ ಎಲ್ಲ ಕಡೆ ರೇಟ್ ಜಾಸ್ತಿ ಇವಾಗ ಐನೂರು ಆರ್ನೂರು ರೂಪಾಯಿ ಕರ್ಕೊಂಡು ಮನೇಲಿ ಕೊಟ್ಟರೆ ಅದು ಸಾಲ ನಮ್ಮ ಮನೇಲಿ ಈಗ ಇದು ಕೆಲಸ ಹೋಗೋಣ ಅಂದರೆ ಪೇಮೆಂಟ್ ಸಿಕ್ಕಲ್ಲ ಕರೆಕ್ಟಾಗಿ ಈಗ ಆಟೋ ಒಡ್ಸೋಣ ಅಂದರೆ ಈ ರೇಟ್ ಜಾಸ್ತಿ ಅದಕ್ಕೆ ಮೇನು ನಮ್ಮ ಕಾಂಗ್ರೆಸ್ ಮುಖ್ಯ ನಮಗೆ ಬೇಕೇ ಬೇಕು ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾವುದೂ ಬೇಡ ನಮಗೆ ಕಾಂಗ್ರೆಸ್ ಬಂದು ನೋಡಿ ಸರ್ ನೀವು ತಿಂತೀರ ನಾನು ತಿಂತೀನಿ ಅವನು ತಿಂತಾನೆ ಬಟ್ ಎಲ್ಲರೂ ತಿನ್ಬೋದು ಎಲ್ಲರಿಗೂ ಆರಾಮಾಗುತ್ತೆ ಸುಖವಾಗಿರುತ್ತೆ ಈ ಬಿ ಜೆ ಪಿ ಅಂದರೆ ನಾವು ಹೇಳ್ತೀವಲ್ಲ ಹೇಳ್ತೀನಿ ಬೇಗ ಮಾಡ್ಕೊಳ್ಳ ಯಾರು ಏನು ಕೋಪ ಮಾಡಿದ್ರು ಮಾರಲಿ ಬಿ ಜೆ ಪಿ ಅಂದರೆ ನಮಗೆ ಏನಾದರೂ ಉದ್ಧಾರ ಮಾಡ್ತಾರೆ ಆಟೋ ಡ್ರೈವರ್ಗೆ ಯಾವನಾರ ಏನೂರು ಬೇಕಂದು ಕೇಳಿದಾನ ಹೇಳಿ ಯಾರನ್ನ ಆಟೋ ಡ್ರೈವರ್ ಇಷ್ಟು ಮಾಡ್ದೆ ಆಟೋ ಡ್ರೈವರ್ ತಪ್ಪು ಮಾಡ್ದೆ ಆಟೋ ಡ್ರೈವರ್ ಕಲ್ತನ ಮಾಡ್ದೆ ಆಟೋ ಡೋರು ಇಷ್ಟು ರುಡ್ ಜಾಸ್ತಿ ಮಾಡಿದೆ ಅಂತ ಅದೇ ಹೇಳ್ತಾರೆ ಇಲ್ಲ ಅಂತಿಲ್ಲ ಆಟೋ ಡೋರು ನಾವು ಕೆಟ್ಟೋಗಿದ್ದೀವಿ ನಾವು ಒಪ್ಪಿಗೆ ಮಾಡ್ಕೊತೀನಿ ಬಟ್ ಒಪ್ ನಾವು ಕೆಟ್ಟೋಗಿದ್ದೀವಿ ಅಂದರೆ ನಮಗೆ ಏನಾರು ಒಳ್ಳೆ ಮಾಡೋಕ್ಕೆ ಬಂದಿದ್ದಾನ ನಿಮ್ಗೆ ಏನು ಬೇಕು ರೀ ಏನು ಆಗಬೇಕು ಅಂತ ಕೇಳಿದಾನ ಯಾವನೂ ಕೇಳಿಲ್ಲ ಆಟೋ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೆ ಬಂದು ಕೇಳ್ತಾರೆ ನಮ್ಮ ಆಟೋರಿಗೆ ಏನೇನಾರ ಕಷ್ಟ ಇದೆಯಾ ಏನೋ ಸುಖ ಇದೆಯಾ ಏನು ಮಾಡಲ್ಲ ಯಾವನೋ ಕೊಡೋದು ದುಡ್ಡು ಯಾವನೋ ತಿನ್ಬಿಟ್ಟು ಅರ್ಧ ಬರ್ತಮ್ ತಿನ್ಬಿಟ್ಟು ಹತ್ತು ರೂಪಾಯಿ ನಮಗೆ ಕೊಡೋದು ಅಲ್ಲಿ ಬರೋದು ನೂರು ರೂಪಾಯಿ ಅವರೆಲ್ಲ ತಿಂದ ನಮಗೆ ಹತ್ತು ರೂಪಾಯಿ ಕೊಡ್ತಾರೆ ಏನಂದ್ರೆ ಸರ್ಕಾರ ಎಷ್ಟೇ ಅಂತಾರೆ ಸರ್ಕಾರ ಕೊಡೋದು ಎಲ್ಲಿಂದ ಎಷ್ಟು ಕೊಡುತ್ತಾರೆ ಬಡವ್ರಿಗೆ ಸಹಾಯ ಮಾಡಿ ಅಂತ ಸರ್ಕಾರ ಅಂದರೆ ಬಂದು ಬರ್ತಾ 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 ನಮಗೆ ಬರಿ ಹತ್ತು ರೂಪಾಯಿ ಅಷ್ಟೇ ಆಂ ಸರ್ ನಮ್ಮ ಬೆಲೆ ಅಂತ ನೋಡಿ ಸರ್ ರೇಟ್ ಜಾಸ್ತಿ ಇದೆ ದಯವಿಟ್ಟು ಕಮ್ಮಿ ಮಾಡಿದ್ರೂ ಒಳ್ಳೇದಾಗುತ್ತೆ ದುಡ್ಡಿರೋರು ನೋಡಿ ಸರ್ ಓಪನ್ ಆಗಿ ಹೇಳ್ತೀನಿ ದುಡ್ಡಿರೋ ಶ್ರೀಮಂತ್ರಿಗಳು ಯಾರೂ ಬಡವ್ರಿಗೆ ಹೆಲ್ಪ್ ಮಾಡಲ್ಲ ಈ ಲಾಕ್ಡೌನ್ ಆಯಿತು ಲಾಕ್ಡೌನ್ ಟೈಮಲ್ಲಿ ಯಾರೋ ಮನೆಯ ಹಾಳಾಯಿತು ಜನಗಳು ಸತ್ತೋಗ್ಬಿಟ್ರು ಎಷ್ಟೋ ಜನ ಮನೆ ಜೀವನವೇ ಹಾಳಾಯ್ತು ಆಯಿತಾ ಜೀವನ ಹಾಳಾಗ್ಬಿಟ್ಟು ಈಗ ಯಾರೂ ಏನು ಬೇಕು ಎಂಥ ಬೇಕು ಕೇಳಿಲ್ಲ ಅದಾದಮೇಲೆ ಇನ್ನೂ ರೇಟ್ ಕಮ್ಮಿ ಮಾಡಬೇಕು ಇನ್ನೊಳಗೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ ಜಾಸ್ತಿ ಮಾಡಿದ ಏನು ನಿಂತುಕೊಳ್ಬೋದು ನಾವು ಕೂಲಿ ಮಾಡೋರು ಗಾಳಿ ಕೆಲಸ ಮಾಡೋರು ಕ ವ್ಯಾಪಾರ ಮಾಡೋರು ಅವರೆಲ್ಲೇ ನಿಂತ್ಕೊಡ್ತಾರೇಳಿ ಆಗಲ್ಲ ಅದಕ್ಕೆ ದಯವಿಟ್ಟು ಸ್ವಲ್ಪ ಆಗಷ್ಟು ರೇಟ್ ಕಮ್ಮಿ ಮಾಡಿದ್ರೆ ಒಳ್ಳೇದು ರೇಟ್ ಕಡಿಮೆ ಮಾಡಲಿ ಒಪ್ಕೆ ಮಾಡ್ತೀವಿ ರೈಟ್ ಜಾಸ್ತಿ ಮಾಡ್ತಾ ಇದ್ರೆ ಆಗುತ್ತಿ ನಮ್ಗೆ ಏನು ಸಿಕ್ಕಲ್ಲ ದಯವಿಟ್ಟು ಹೋಗ್ಬಿಡಿ ದಯವಿಟ್ಟು ಬಡವರಿಗೆ ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಒಂಬತ್ತು ಸಿರಿಧಾನ್ಯಗಳು ಸೇರಿ ಇಪ್ಪತ್ನಾಲ್ಕು ಧಾನ್ಯಗಳಿಂದ ತಯಾರಾಗಿದೆ ಜೀನಿ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ